ಈಗ ಕರ್ನಾಟಕದಲ್ಲಿ ಬಿ ಜೆ ಪಿಯವರು ಹಿಂದಿ ಏರಿಕೆಯನ್ನು ಮಾಡ್ತಿದ್ದಾರೆ. ಯಾಕೆಂದರೆ ನಿಮ್ಮ ಹೈಕಮಾಂಡ್ ಬಂದರೆ ಇವಾಗ ಕರ್ನಾಟಕದಲ್ಲಿ ಹಿಂದಿಯನ್ನು ಹಿಂದಿಲಿ ಕಾರ್ಯಕ್ರಮ ಮಾಡ್ತೀರಿ, ಹಿಂದಿ ಬೋಲ್ಡ್ ಹಾಕ್ತೀರಿ, ಅವ್ರ ಹಿಂದೆಗಡೆ ಹಿಂದಿಲಿ ಇದು ಮಾಡ್ತೀರಿ. ಅದೇ ಪಕ್ಕದ ರಾಜ್ಯ ತಮಿಳ್ನಾಡಲ್ಲಿ ನಿಮ್ಮ ಹೈಕಮಾಂಡ್ ಅಲ್ಲಿಗೋದ್ರೆ ಅವರು ಪ್ರಾದೇಶಿಕ ಭಾಷೆಯನ್ನು ಬಿಂಬಿಸ್ತಾರಲ್ಲಿ. ಅದೇ ನಿಮ್ಮ ಅಮಿತ್ ಶಾ ಈಗ ಮೊನ್ನೆ ಸಂಪರ್ಕ ಭಾಷೆಯನ್ನಾಗಿ ಹಿಂದಿಯನ್ನು ದೇಶದಲ್ಲಿ ಮಾಡಬೇಕು ಅಂತ ಹೇಳಿದ್ರು. ಆವಾಗ ಇದೇ ತಮಿಳ್ನಾಡಲ್ಲಿ ಅಣ್ಣಾಮಲೈ ನಿಮ್ಮ ಅಧ್ಯಕ್ಷರು ನನಗೆ ಭಾಷೆ ವಿಚಾರ ಬಂದಾಗ ನಾನು ತಮಿಳ್ನಾಡು ಪರ ನಿಂತ್ಕೋತೀನಿ ಅಂತ ಹೇಳಿದರು. ಅದೇ ತಾಕತ್ತು ಬಿ ಜೆ ಪಿಯಲ್ಲಿ ಯಾಕಿಲ್ಲ ಕರ್ನಾಟಕದಲ್ಲಿ? ನೀವು ಹಿಂದಿ ಏರಿಕೆ ಮಾಡಲಿಕ್ಕೆ ಹೊರಟಿದ್ದೀರಾ? ಅಮಿತ್ ಶಾ ತಮಿಳ್ನಾಡಲ್ಲಿ ತಮಿಳನ್ನು ಹಿಂದಿ ರಿಪ್ಲೇಸ್ ಮಾಡಬೇಕು, ಕರ್ನಾಟಕದಲ್ಲಿ ಕನ್ನಡವನ್ನು ಹಿಂದಿ ರಿಪ್ಲೇಸ್ ಮಾಡಬೇಕು ಆ ಥರ ಹೇಳಿದ್ದ, ಅಥವಾ ಯಾವ ಭಾಷೆಯ ಬದಲಾಗಿ ಹಿಂದಿ ಬಳಕೆ ಆಗಬೇಕು? ಇಡೀ ದೇಶದಲ್ಲಿ ಹಿಂದಿಯನ್ನು ಸಂಪರ್ಕ ಭಾಷೆಯನ್ನ ಯಾವ ಭಾಷೆಯ ಬದಲಾಗಿ? ಎಲ್ಲ 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 ರಾಜ್ಯದಲ್ಲೂ ಪ್ರಾದೇಶಿಕ ಭಾಷೆಗೆ ಸಂಪರ್ಕ ಭಾಷೆಯನ್ನಾಗಿ ಹಿಂದಿ ಮಾಡಿ ಅಂತ ಹೇಳಿದ್ರು. ನಾನು ಅವರ ಸ್ಟೇಟ್ಮೆಂಟ್ ಅನ್ನು ನೋಡಿದಾಗ ಇಂಗ್ಲಿಷಿನ ಬದಲು ಹಿಂದಿಯನ್ನು ಬಳಸಿ ಅಂತ ಹೇಳಿದ್ದು ಅಂತ, ಅದು ತಪ್ಪು ಅಂತ. ಹಿಂದಿ ರಾಷ್ಟ್ರ ಭಾಷೆ ಅಲ್ಲ, ಇಂಗ್ಲಿಷಿನ ಬದಲು ಹಿಂದಿಯನ್ನು ಬಳಸಿ ಅಂತ ಹೇಳಿ ತಪ್ಪು ಅಂತ ಹೇಳಿದ್ರು. ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಅದು, ಅದು ಉತ್ತರ ಭಾರತದ ಒಂದು ರಾಜ್ಯದ ಭಾಷೆ. ಓಕೆ, ಅದನ್ನ ನಾವು ಏನಕ್ಕೆ ನಮ್ಮ ಮೇಲೆ ಏರಿಕೆಯನ್ನು ಮಾಡ್ತಿದ್ದಾರೆ ಅಂದ್ರೆ ಇಂಗ್ಲಿಷಿನ ಬದಲು ಹಿಂದಿ ಬಳಸಿ ಅಂತ ಹೇಳೋ ತಪ್ಪು ಅಂತೀರಾ? ಏನೇಳಿ? ಇಂಗ್ಲಿಷ್ ಬದಲು ಹಿಂದಿ ಬಳಸಿ ಅಂತ ಹೇಳಿದ್ದು ತಪ್ಪು ಅಮಿತ್ ಶಾ ಅವ್ರದ್ದು. ಓಕೆ ಓಕೆ, ಈಶ್ವರಪ್ಪನವ್ರು ಸಂಪರ್ಕ ಭಾಷೆ ಹೇಳಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಕನ್ನಡದ ಬಗ್ಗೆ ಅಥವಾ ಅಲ್ಲಿಯ ಪ್ರಾದೇಶಿಕ ಭಾಷೆ ಬಗ್ಗೆ ಅವಮಾನ ಮಾಡೋ ಪ್ರಶ್ನೆ ಭಾರತೀಯ ಜನತಾ ಪಾರ್ಟಿಲಿ ಇಲ್ಲೇ ಇಲ್ಲ. ಮೊದಲನೇ ಆದ್ಯತೆಯೇ ಪ್ರಾದೇಶಿಕ ಭಾಷೆ. ಅಮಿತ್ ಶಾ ಬರಲಿ, ನರೇಂದ್ರ ಮೋದಿ ಬರಲಿ, ಬೇಕಾದವ್ರು ಬರಲಿ, ಈ ದೇಶದಲ್ಲಿ ಈ ಬಂದೇವೆ ಹೇಳಿದಿರಲ್ಲ, ಕರ್ನಾಟಕ ಯಾವುದೇ ಸಂದರ್ಭ ಬಂದರೂ ಕೂಡ ನೀವು ಬ್ಯಾನರ್ಗಳು ನೋಡಿ ಕನ್ನಡದಲ್ಲೇ ಬರಿತೀವಿನ, ಯಾವ ಕಾರಣಕ್ಕೂ ಕೂಡ ಇಂಗ್ಲೀಷಲ್ಲೂ ಬರೆಯಲ್ಲ, ಹಿಂದಿಲೂ ಬರೆಯಲ್ಲ. ಈ ದೇಶದ ಭಾಷೆ ಹಿಂದಿ, ವಿದೇಶಿ ಭಾಷೆ ಇಂಗ್ಲೀಷು. ವಿದೇಶಿ ಭಾಷೆಯನ್ನು ಕೂಡ ದೇಶದಲ್ಲಿ ಅಂತ 70% ಜನಕ್ಕೆ ಬರಲ್ಲ, 70% ಜನಕ್ಕೆ ಹಿಂದಿ ಬರುತ್ತೆ. ದೇಶ ಭಾಷೆ, ದೇಶ ಭಾಷೆ ಸಂಪರ್ಕ ಭಾಷೆ ಹಿಂದಿ ಅಲ್ಲ, ಹಿಂದಿ ಅಲ್ಲ. ಯಾರಿಗೆ ಬರುತ್ತೆ ಅಂತ ಹೇಳ್ತಿರೋದು? ನಾನು ನೀವು ಇಬ್ಬರೇ ಮಾತಾಡ್ತೀವಿ ಅಂತ ಅನ್ಕೊಳ್ಳಿ, ಇಂಗ್ಲೀಷಲ್ಲಿ ನಾವಿಬ್ರು ಮಾತಾಡೋಕೆ ಬರತ್ತಾ? ನಾವಿಬ್ರು ಈ ಜಡ್ಗಾಗಡ್ಡಿ ಸಾಬಿ ಭಾಷೆ ಹಿಂದಿನಾರು ಮಾತಾಡ್ತೀವಿ ನಾವು, ಇಂಗ್ಲೀಷಲ್ಲಿ ಬರಲ್ಲ, ಹೌದಲ್ಲ? ನಾನು ನಿಮಗೇನೇ ಕೇಳ್ತೀನಿ, ನಿಮ್ಮಷ್ಟೇ ಕನ್ನಡದ ಬಗ್ಗೆ ನಂಗೆ ಅಭಿಮಾನ ಇದೆ. ಭಾಷೆ, ನದಿ, ಗಡಿ ಯಾವನಿಗೂ ನಾವು ಬಗ್ಗಲ್ಲ. ಇನ್ನೊಂದು ಮಧ್ಯೆ ಬಂತು, ಮದ್ರಾಸಾದಲ್ಲಿ ಯಾಕೆ ಉರ್ದುನೇ ಇರುತ್ತೆ ಅಂತ. ಯಾವುದಾದ್ರು ಮದ್ರಾಸದಲ್ಲಿ ಕನ್ನಡ ಕೇಳಿದ್ದೀರಾ? ಯಾಕೆ ಇದ್ರ ವಿರುದ್ಧ ಯಾರು ಯಾಕೆ ಮಾತಾಡಲ್ಲ? ಎಲ್ಲರೂ ಸರ್ವಜನಾಂಗದ ಶಾಂತಿಯ ತೋಟ, ಎಲ್ಲರೂ ಚೆನ್ನಾಗಿರಬೇಕು, ವಿಶ್ವ ಧರ್ಮಕ್ಕೆ ಮಾನವ ಧರ್ಮಕ್ಕೆ ಜಯವಾಗಲಿ. ನೀವು ಓಂ ಅಂತ ಒಂದು ಮಾತು ಹಾಕಲ್ಲ, ಮುಸಲ್ಮಾನರದಾಗ್ತೀರಿ, ಕ್ರಿಶ್ಚಿಯನ್ರದಾಗ್ತೀರಿ, ಅವ್ರು ನಿಮ್ಗೆ ಕೇಳೋಕ್ಕೆ ಒಬ್ಬ ಬರಲ್ಲ. ನಿಮ್ಮ ಮುಂದೆ ಹಿಂದೂಗಳಿಗೆ ಹೊಡೆಯೋದು ಭಾಷಣ, ನೀವು ಮುಸಲ್ಮಾನರ ಜೊತೆ ಚೆನ್ನಾಗಿರ್ರಿ, ಕ್ರಿಶ್ಚಿಯನ್ರ ಜೊತೆ ಚೆನ್ನಾಗಿರ್ರಿ, ಅವ್ರು ಕೊಲೆ ಮಾಡ್ತಾನೆ ಇರ್ತಾರೆ, ಕೊಲೆ ಮಾಡಿಸ್ಕೋತಾರೆ ಇರ್ರಿ, ಗೋಹತ್ಯೆ ಮಾಡ್ತಾನೆ ಇರ್ತೀರಿ, ಗೋಹತ್ಯೆ ಮಾಡಿಸ್ಕೋತಾನೆ ಇರ್ರಿ, ಹೆಣ್ಮಕ್ಳನ್ನ ಅತ್ಯಾಚಾರ ನಡೀತಾನೆ ಇದೆ, ಮಾಡಿಸ್ಕೋತಾರೆ ಇರ್ರಿ. ಇದನ್ನು ಉಪನ್ಯಾಸಗಳು ಅಂತ ಕರಿಬೇಕಾ, ಸ್ವಾಮಿಗಳು ಅಂತ ಕರಿಬೇಕಾ? ಜಗಳಾಡ್ಕೊಂಬಂದಿದ್ದೀನಿ ನಾನು. ಯಾವುದೇ ಮದ್ರಸಾದಲ್ಲಿ ಭಾರತದ ಬಗ್ಗೆ, ನಮ್ಮ ಭಾರತೀಯ ಸಂಸ್ಕೃತಿ ಬಗ್ಗೆ, ಕನ್ನಡದ ಬಗ್ಗೆ, ಯಾವುದೇ ಸಂಸ್ಕೃತದ ಬಗ್ಗೆ ಯಾವ ಬಗ್ಗೆನೂ ಗೌರವ ಇಲ್ಲ. ಅವ್ರನ್ನ ಕೂಪ ಬಂಡುಕಗಳು ಮಾಡೋದು, ಭಯೋತ್ಪಾದಕರ ಕೇಂದ್ರಗಳಾಗಿದೆ ಇವತ್ತು ಮದ್ರಸಾಗಳು. ಅದನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ರಾಜ್ಯ ಸರ್ಕಾರ ಗಮನ ಕೊಡ್ತಾ ಇದೆ, ಬಿಡಲ್ಲ ನಾವು. ಅಮಿತ್ ಶಾ ಅವರು ಅದು ಹಿಂದಿಯನ್ನು ಹೇಳಿದಾಗ ತಮಿಳ್ನಾಡಲ್ಲಿ ಅಣ್ಣಾಮಲೈಯವರು ನಿಮ್ಮ ಪಕ್ಷದವರು ವಿರೋಧ ಮಾಡ್ತಾರೆ. ನಿಮಗೆ ಇಲ್ಲಿ 28 ಜನ 25 ಜನ ಪ್ಲಸ್ ಒಂದು 26 ಜನ ಇದ್ದೀರಾ, ನೀವು ನಿಮಗೆ ಪ್ರಶ್ನೆ ಮಾಡೋಕೆ ತಾಕತ್ತಿಲ್ವ ನಿಮ್ಮ ಹೈಕಮಾಂಡ್ಗೆ? ಹೇಳದೇ ಅರ್ಥ ಆಗಲಿಲ್ಲ, ನಾನು 10 ಬಾರಿ ಹೇಳ್ತೀನಿ ಪ್ರಾದೇಶಿಕ ಭಾಷೆಗೆ ಹೇಳ್ರಿ, ವಿರೋಧ ಮಾಡೋದಲ್ಲ, ಪ್ರಾದೇಶಿಕ ಭಾಷೆಗೆ ಅವ್ರು ಎಲ್ಲೋ ಅಪಮಾನ ಮಾಡೋ ಪ್ರಶ್ನೆ ಉದ್ಭವ ಆಗಿಲ್ಲ, ಇದು ಸ್ಪಷ್ಟವಾಗಿ ಹೇಳ್ತೀನಿ. ನಿಮ್ಮ ಪಕ್ಷದವರು ಇಂಗ್ಲಿಷ್ ಮಾಡಿದ್ರು, ಅರೆ ಅವನೇನೋ ಮಾಡಿದ್ರು, ನನಗೆ ನಿಮ್ಗೆ ಅವ್ರಿಗೆ ಭಾಷಾಭಿಮಾನ ಇದೆ, ನಿಮ್ಗೆ ಭಾಷಾಭಿಮಾನ ಇಲ್ಲ ಅಂತ ಗೌಡ್ರೆ ಗೌಡ್ರೆ ಅಲ್ಲ ಅಲ್ಲ ಅಣ್ಣಾಮಲೈ ಹೇಳಿದ್ದು ತಮಿಳುನಾಡಿನಲ್ಲಿ ತಮಿಳೇ ಸಾರ್ವಭೌಮ ಅಂತ ಹೇಳಿದ್ರು. ತಮಿಳುನಾಡಿನಲ್ಲಿ ತಮಿಳ್ ಸಾರ್ವಭೌಮ ಅಂತ ಅಣ್ಣಾಮಲೈ ಅವರು ಹೇಳಿದ್ರು. ತಮಿಳ್ ಸಾರ್ವಭೌಮ ಅಲ್ಲ ತಮಿಳುನಾಡಿನಲ್ಲಿ, ಪ್ರಾದೇಶಿಕ ಭಾಷೆ ಬಗ್ಗೆ ತುಂಬಾ ಸ್ಪಷ್ಟ ಹೇಳಿದ್ವಿ ನಾವು. ಪ್ರಾದೇಶಿಕ ಭಾಷೆಗೆ ಯಾರೇ ಅವಮಾನ ಮಾಡಿದ್ರು ಕೂಡ ಮೋದಿ ಇರ್ಬೋದು, ಅಮಿತ್ ಶಾ ಇರ್ಬೋದು, ನಾವು ಬಿಡಲ್ಲ. ಹಾಗಾಗಿ ನಿಮ್ಮ ಕೇಂದ್ರ ಸರ್ಕಾರನೂ ನಿಮ್ದೆ, ರಾಜ್ಯ ಸರ್ಕಾರನೂ ನಿಮ್ದೆ. ಇವತ್ತಿನ ದಿನ ಒಬ್ಬ ಮನ್ಸ ಒಬ್ಬ ರೈತ ಬೆಳೆಯೋ ಬೆಲೆ ಇದು ಬೆಳೆಗೆ ಒಂದಷ್ಟು ಗೊಬ್ಬರ ತಗೋಬೇಕು ಅಂತ ನಿಂತಿರ್ತಾನೆ. ಇವತ್ತು ಒಂದು ಅಕ್ಕಿ ಸೋನಮಸೂರಿ ಅಕ್ಕಿ 1250 ರೂಪಾಯಿ ರೈಟ್ ಮಾಡಿರ್ತೀರಿ ಈಗ ಒಂದು ತಿಂಗಳಿಂದೆ, ಅದನ್ನು 100 ರೂಪಾಯಿ ಕಮ್ಮಿ ಮಾಡ್ತೀರಿ. 900 ರೂಪಾಯಿ ಬೆಳೆ ಬಾಳುವಂಥ ಗೊಬ್ಬರನ 1400-1500 ಅದನ್ನು ತಗೊಬೇಕಾದ್ರೆ ಆಧಾರ್ ಕಾರ್ಡ್ ಲಿಂಕ್ ಬೇಕು ಅಂತ ಇವತ್ತು ರೈತ ಹಳ್ಳಿ ಗ್ರಾಮ ಸೊಸೈಟಿಗಳಲ್ಲಿ ಕ್ಯೂ ನಿಂತಿರ್ತಾನೆ. ಅದ್ರ ಬಗ್ಗೆ ಅಭಿಪ್ರಾಯ ಏನು ನಿಮ್ಮದು? ನೋಡಿ, ಗೊಬ್ಬರನೇ ಸಿಗ್ತಿರಲಿಲ್ಲ ಒಂದು ಕಾಲದಲ್ಲಿ, ನೆನಪಿದೆಯಾ? ನೆನಪಿದೆ.
ಈಗ ಅದ ಯಾಕೆ ಹಂಗಾಗ್ತಿತ್ತು ಅಂತಂದರೆ, ಗೋಡನ್ಗಳಿಂದ ಹಿಂದಿನ ಸರ್ಕಾರಗಳಿದ್ದಂಥ ಸಂದರ್ಭದಲ್ಲಿ ಲೋಡ್ಗಟ್ಟಲೆ ಲೂಟಿಯಾಗಿ ಹೋಗ್ತಾ ಇತ್ತು ಅಕ್ರಮವಾಗಿ. ಈಗ ಆಧಾರ್ ಕಾರ್ಡ್ ಯಾಕೆ ಆ ರೈತನಿಗೆ ತಲುಪಬೇಕು ಅಂತ ಒಂದೇ ಉದ್ದೇಶದಿಂದ ಆಧಾರ್ ಕಾರ್ಡ್ ತೋರಿಸ್ತಾರೆ. ತಪ್ಪ ಮುಂಚೆ ಹೇಳಿಲ್ಲ ಅನ್ನೋದನ್ನ ಈಶ್ವರಪ್ಪನವ್ರು ಸ್ವಲ್ಪ ಮುಜುಗರ ಮಾಡ್ಕೊತಾ ಇದ್ದಾರೆ. ಬಿಜೆಪಿದೇ ಸರ್ಕಾರ ಇತ್ತು, ಗೊಬ್ಬರ ಕೇಳಕ್ ಹೋದಾಗ ಗೋಲಿಬಾರ್ಗಳಾಗಿದ್ವು, ಗೋಲಿಬಾರ್ಗಳಾಗಿದ್ವು. ಅಂದ್ರೆ ನಮ್ದೇ ಸರ್ಕಾರ ಆಗ್ತಾರೆ. ಜೆಡಿಎಸ್ ಬೆಂಗಳೂರು ನಗರ ಕಾರ್ಮಿಕ ವಿಭಾಗದ ಸಂಘಟನಾ ಕಾರ್ಯದರ್ಶಿ ಆಗಿದ್ದೀನಿ. ಉಪನ್ಯಾಸಕರ ನೇಮಕಾತಿ ಪರೀಕ್ಷೆಯಲ್ಲಿ ಅವ್ಯವಹಾರ ಆಗಿದೆ, ಹಾಲು ಒಕ್ಕೂಟದ ನೇಮಕಾತಿಯಲ್ಲಿ ಅವ್ಯವಹಾರ ಆಗಿದೆ, ಪಿ ಎಸ್ ಐಗಳ ನೇಮಕಾತಿಯಲ್ಲಿ ಅವ್ಯವಹಾರ ಆಗಿದೆ, ಅಭಿಯಂತರರ ನೇಮಕಾತಿಯಲ್ಲಿ ಅವ್ಯವಹಾರ ಆಗಿದೆ. ಇದನ್ನೆಲ್ಲ ಗಮನಿಸಿ ತನಿಖೆಯನ್ನು ನಡೆಸಲಿಕ್ಕೆ ನೀವು ಆದೇಶವನ್ನು ಕೊಡ್ತೀರಿ. ಇವತ್ತು ನೋಡಿ, ಲಂಚ ಕೊಟ್ಟರೇನೆ ಸರ್ಕಾರಿ ಕೆಲಸ ಅನ್ನೋ ಮಟ್ಟಕ್ಕೆ ತಂದು ನಿಂತು ಬಿಟ್ಟಿದೆ ಅನ್ನೋದು ಪ್ರಶ್ನೆ. ಇದಕ್ಕೆ ಈಶ್ವರಪ್ಪನವರು ಏನು ಹೇಳ್ತಾರೆ? ಈಶ್ವರಪ್ಪನವರು ಅದರ ಜೊತೆಗೆ ಬಂದು ಪ್ರೈವೇಟ್ನಲ್ಲಿ ಒಂದು ಜಾಬ್ ತಗೋತೀನಿ ಅನ್ನೋದಿದ್ರೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳ ಅಕ್ಕಪಕ್ಕದ ರಾಜ್ಯಗಳಿಗೆ ಹೋಗ್ಬಿಡ್ತವೆ ಸರ್. ಈ ಬೆಂಗಳೂರು ಕೋರಮಂಗಲದಲ್ಲಿ ಮನೆ ಮಾಡ್ಕೊಂಡಿರುವಂಥ ಇಂಡಸ್ಟ್ರಿಯಲಿಸ್ಟು ಪಕ್ಕದ ಹೊಸೂರಿಗೆ ಹೋಗಿ ಫ್ಯಾಕ್ಟ್ರಿ ಹಾಕ್ತಾನೆ. ಈಗ ಏನಾಗ್ತಾ ಇದೆ, ಈ ಲಂಚ ಭ್ರಷ್ಟಾಚಾರ ಅನ್ನೋದಿದೆಯಲ್ಲ, ಇದು ಇವತ್ತು ನಿನ್ನೆದಲ್ಲ. ಈಗ ಅವ್ರು ಹೇಳ್ತಿರೋ ಪ್ರಶ್ನೆ, ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಅನೇಕ ಈ ರೀತಿ ಸಂದರ್ಶನಗಳಲ್ಲಿ ಭ್ರಷ್ಟಾಚಾರಗಳಾಗ್ತಾಯಿದೆ. ಹೌದು, ಆ ಭ್ರಷ್ಟಾಚಾರಗಳು ಆಗ್ತಾ ಇದೆ ಅಂತ ಗೊತ್ತಾಗ್ತಿರೋದು ಜಾಸ್ತಿ ಆಗ್ತಾ ಇರೋದು ಯಾವಾಗ, ನಾವು ತನಿಖೆಗಳು ಶುರು ಮಾಡಿದಾಗ. ಈ ಉದಾಹರಣೆಗೆ ನೀವು ಹೇಳಿದ್ದೆಲ್ಲ ಹೇಳಿದ್ರಲ್ಲ, ಇದೆಲ್ಲ ಇವಾಗಿಂದಲ್ಲ, ಹಿಂದೂ ಇದೇ ನಡೀತಾ ಇದ್ದ ಮುಚ್ಚಾಕಿದ್ರು. ಈ ಮುಚ್ಚಾಕಕ್ಕೆ ನಾವು ಬಿಡದೇನೆ ಎಲ್ಲವನ್ನು ಕೂಡ ತನಿಖೆ ಮಾಡ್ಸೋಕ್ಕೆ ಶುರು ಮಾಡಿದ್ವಿ. ಅವ್ರು ಬಿ ಜೆ ಪಿನೋ ಕಾಂಗ್ರೆಸ್ಸೋ ಜೆ ಡಿ ಎಸ್ಸೋ, ಈ ಪ್ರಶ್ನೆ ಅಲ್ಲ, ಭ್ರಷ್ಟ ಅಂತಿದ್ದಂಗೆ ಅವ್ನು ಹಿಡಿದು ಒಳಗೆ ಹಾಕ್ತಿದ್ದೀವಿ. ಈ ಪ್ರಯತ್ನ ನಡೀತಾ ಇದೆ, ಈ ಭಯ ಶುರು ಆಗ್ತಾ ಇದೆ. ಇನ್ನು ಮುಂದೆ ಯಾರೂ ಕೂಡ ಈ ರೀತಿ ಭ್ರಷ್ಟಾಚಾರಕ್ಕೆ ಕೈ ಹಾಕಬಾರ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.